ಒಲಿಂಪಿಕ್ಸ್ ನಲ್ಲಿ ಚೈನಾ ಹೆಚ್ಚು ಮೆಡಲ್ಸ್ ಅನ್ನು ಗೆಲ್ಲುತ್ತದೆ ಪ್ರತಿ ಬಾರಿ ಟಾಪ್ 5 ನಲ್ಲಿ ಇರುತ್ತದೆ ಆದರೆ ಅದರ ಹಿಂದಿರುವ ಡಾರ್ಕ್ ಸೀಕ್ರೆಟ್ ನಿಮಗೆ ಗೊತ್ತಾ ಈ ಮೆಡಲ್ಸ್ ಅನ್ನು ಪುಟ್ಟ ಮಕ್ಕಳ ಕನಸನ್ನು ಗಾಸಿಗೊಳಿಸಿ ಸಾಧಿಸುತ್ತಾರೆ ಆ ಅಥ್ಲೀಟ್ಸ್ ಗಳಿಗೆ 5 ಅಥವಾ 6 ವರ್ಷ ವಯಸ್ಸಿನಲ್ಲಿದ್ದಾಗ ಬಲವಂತವಾಗಿ ಸ್ಕೂಲ್ ನಿಂದ ಕರೆದುಕೊಂಡು ಬಂದು ಅಷ್ಟು ಸಣ್ಣ ಮಕ್ಕಳಿಗೆ ಪ್ರತಿದಿನ 16 ಗಂಟೆಗಳ ಟ್ರೇನಿಂಗ್ ನೀಡುತ್ತಾರೆ ಆ ನಂತರ ಅವರ ಜೀವನ ಸರಿಯಾಗಿರುತ್ತೆ ಅಂದರೆ ಅದು ಕೂಡ ಇಲ್ಲ ಇತನ ಹೆಸರು ಜಾಂಗ್ ಶಾಂಗ್ವು ಇತನನ್ನು 5 ವರ್ಷಕ್ಕೆ ಬಲವಂತವಾಗಿ ಟ್ರೇನಿಂಗ್ ಕ್ಯಾಂಪ್ ನಲ್ಲಿ ಹಾಕುತ್ತಾರೆ ಆನಂತರ ಅತನು ಅತನ ದೇಶಕ್ಕೆ ಹಲವಾರು ಮೆಡಲ್ಸ್ ಅನ್ನು ತರುತ್ತಾನೆ ಆದರೆ ಇವಾಗ ಚೈನಾದ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದಾನೆ ಇಷ್ಟು ನಡೆದರೂ ಚೈನಾ ಸರ್ಕಾರದ ವಿರುದ್ಧ ಯಾರು ಕೂಡ ಧ್ವನಿ ಎತ್ತಿಲ್ಲ ಒಬ್ಬ ಸ್ವಿಮ್ಮರ್ ಕೂಡ ಹೇಳಿದ್ದಾರೆ ಸಣ್ಣ ವಯಸ್ಸಿನಿಂದಲೂ ಜರ್ನಲಿಸ್ಟ್ ಆಗಬೇಕೆಂದು ಆಸೆ ಇತ್ತು ಆದರೆ ಅವರ ಸ್ಕೂಲ್ಗೆ ಸ್ಪೋರ್ಟ್ಸ್ ಟೀಮ್ ಬಂದು ಫಿಸಿಕಲ್ ಟೆಸ್ಟ್ ತೆಗೆದುಕೊಂಡು ತನಗೆ ಇಷ್ಟ ಇಲ್ಲದಿದ್ದರೂ ಬಲವಂತವಾಗಿ ಕರೆದುಕೊಂಡು ಹೋಗಿ ಡೈವಿಂಗ್ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಹಾಕುತ್ತಾರೆ ಏಕೆಂದರೆ ಆ ಟೆಸ್ಟ್ನಲ್ಲಿ ಆಕೆಯ ಫಿಸಿಕ್ ಬಾಡಿ ಶೇಪ್ ಸ್ವಿಮ್ಮಿಂಗ್ಗೆ ಪರ್ಫೆಕ್ಟ್ ಎಂದು ತಿಳಿಯುತ್ತದೆ ಆಕೆಗೆ ಅದಕ್ಕೂ ಮುಂಚೆ ಸ್ವಿಮ್ಮಿಂಗ್ ಬರುವುದಿಲ್ಲವಂತೆ ಆದರೂ ಕೂಡ ಶರೀರದ ನಿರ್ಮಾಣ ಪರ್ಫೆಕ್ಟ್ ಇರುವುದರಿಂದ ಆಕೆಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ದರೂ ಆಕೆಯನ್ನು ತೆಗೆದುಕೊಂಡು ಹೋಗುತ್ತಾರೆ ಹೀಗೆ ಅವರು ಜಸ್ಟ್ ಫಿಸಿಕಲ್ ಫಿಟ್ನೆಸ್ ಮುಖಾಂತರ ಅಥ್ಲೀಟ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ ಅವರ ಹೈಟ್ ಚೆನ್ನಾಗಿದ್ದರೆ ವಾಲಿಬಾಲ್ ಬಾಸ್ಕೆಟ್ಬಾಲ್ ಕೈಗಳು ಉದ್ದವಾಗಿದ್ದರೆ ಸ್ವಿಮ್ಮಿಂಗ್ ಜಾವೆಲಿನ್ ಥ್ರೋ ಶೋಲ್ಡರ್ಸ್ ಚೆನ್ನಾಗಿದ್ದರೆ ಆರ್ಚರಿ ಫ್ಲೆಕ್ಸಿಬಲ್ ಇದ್ದರೆ ಜಿಮ್ನಾಸ್ಟಿಕ್ಸ್ ಆನಂತರ ಬ್ರೈನ್ ವಾಶ್ ಸ್ಟಾರ್ಟ್ ಆಗುತ್ತದೆ ಇವರೇ ಬಲವಂತವಾಗಿ ಒಂದು ಗೋಲ್ ಅನ್ನು ಅವರ ಮೇಲೆ ಹೇರಲಾಗುತ್ತದೆ ನೀನು ಈ ಕ್ರೀಡೆ ಆಡುತ್ತೀಯ ನೀನು ಗೋಲ್ಡ್ ಮೆಡಲ್ ಗೆಲ್ಲುತ್ತೀಯ ಚೀನಾ ದೇಶಕ್ಕೆ ಹೆಮ್ಮೆ ನೀನು ಎಂದು ಬ್ರೈನ್ ವಾಶ್ ಮಾಡುತ್ತಾರೆ ಈ ಬ್ರೈನ್ ವಾಶ್ ಎಲ್ಲಿಯವರೆಗೂ ಇರುತ್ತದೆ ಅಂದರೆ ಆ ಮಕ್ಕಳು ಇದೇ ನನ್ನ ಹಾಬಿ ನನ್ನ ಪ್ಯಾಷನ್ ನನ್ನ ಜೀವನ ಇದಕ್ಕೆ ಅಂಕಿತ ಎಂದು ಫಿಕ್ಸ್ ಆಗುವವರೆಗೂ ಈ ಮಕ್ಕಳಿಗೆ 7 ಗಂಟೆಯ ನಿದ್ರೆ ಮಾತ್ರ ಸಿಗುತ್ತದೆ ಲಂಚ್ ಆದ ಮೇಲೆ 1 ಗಂಟೆ ಮಾತ್ರ ರೆಸ್ಟ್ ಇರುತ್ತದೆ ಉಳಿದ ಸಮಯವೆಲ್ಲ ಟ್ರೈನಿಂಗ್ ಅವರು ಎಷ್ಟು ಆಯಾಸಗೊಂಡರೂ ಟ್ರೈನಿಂಗ್ ಹಾಗೆ ಮುಂದುವರಿಯುತ್ತದೆ ಅವರಿಗೆ ಬಾಲ್ಯತನ ಇರುವುದಿಲ್ಲ ಪರ್ಸನಲ್ ಲೈಫ್ ಕೂಡ ಇರುವುದಿಲ್ಲ ವರ್ಷದಲ್ಲಿ 2 ಅಥವಾ 3 ಸಾರಿ ತಾಯಿ ತಂದೆ ಹತ್ರ ಮಾತನಾಡಬೇಕು ಅದು ಕೂಡ ಫೋನ್ನಲ್ಲಿ ಫೇಸ್ ಟು ಫೇಸ್ ಮಾತನಾಡುವುದಕ್ಕೆ ಅಲೋ ಇರುವುದಿಲ್ಲ ಏಕೆಂದರೆ ಅವರನ್ನು ಬಲವಂತವಾಗಿ ಹೇರಿದ ಗುರಿಯನ್ನು ಡಿಸ್ಟ್ರಾಕ್ಟ್ ಆಗದೇ ಇರುವುದಕ್ಕೆ ದೊಡ್ಡವರಾದ ನಂತರ ಇವರ ಜೀವನ ಚೆನ್ನಾಗಿ ಇರುತ್ತಾ ಅಂದರೆ ಅದು ಕೂಡ ಇರುವುದಿಲ್ಲ ಲ್ಯಾಬ್ನಲ್ಲಿ ಇಡಿಯ ತರ ತಯಾರಾಗುತ್ತಾರೆ ಅವರ ಮೇಲೆ ಎಕ್ಸ್ಪೆರಿಮೆಂಟ್ ಹಾಗೂ ಟೆಸ್ಟ್ಗಳನ್ನು ಮಾಡುತ್ತಾರೆ ನೀವು ಇದನ್ನು ಕೇಳಿದರೆ ನಿಜವಾಗಿಯೂ ಶಾಕ್ ಆಗುತ್ತೀರಾ ಈಕೆಯ ಹೆಸರು ಜೂ ಚುನ್ಲಾನ್ ಈಕೆ ವೇಟ್ ಲಿಫ್ಟರ್ ಈಕೆಗೆ ತನ್ನ ಚಾಂಪಿಯನ್ಶಿಪ್ ಹತ್ತಿರ ಬರುತ್ತದೆ ಆಕೆ ತನ್ನ ಪ್ರತಿಸ್ಪರ್ಧೆಗಳಿಗಿಂತ ವೀಕ್ ಇರುತ್ತಾಳೆ ಎಂದು ಅದರಿಂದ ಆಕೆಗೆ ಹೇಳದೆ ಆಕೆಯ ಕೋಚ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ನೀಡುತ್ತಾನೆ ಅದರಲ್ಲಿ ಮೇಲ್ ಹಾರ್ಮೋನ್ಸ್ ಕೂಡ ಇರುತ್ತವೆ ಆಕೆಯ ಸ್ಟ್ರೆಂತ್ ಅನ್ನು ಜಾಸ್ತಿಗೊಳಿಸುವುದಕ್ಕೆ ಆದರೆ ಆ ನಂತರ ಬಾಡಿ ಮೇಲೆ ಮುಖದ ಮೇಲೆ ಕೂದಲು ಬೆಳೆಯುವುದಕ್ಕೆ ಸ್ಟಾರ್ಟ್ ಆಗುತ್ತದೆ ಮತ್ತು ಈಕೆ ತನ್ನ ಜೀವನ ಪರ್ಯಂತ ಯಾವಾಗಲೂ ಕೂಡ ತಾಯಿ ಆಗುವುದಿಲ್ಲ ಈಕೆ ಹೆಸರು ಗೂಪಿಂಗ್ 9 ವರ್ಷದಿಂದ ನಿರಂತರವಾಗಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡುವುದರಿಂದ ಬಹಳ ಇಂಜುರೀಸ್ ಆಗುತ್ತದೆ ಮತ್ತು ಆಕೆಯ ಕಾಲುಗಳು ಹೀಗೆ ಆಗಿವೆ ಆದರೂ ಕೂಡ ಆಕೆಗೆ ವಿಶ್ರಾಂತಿ ನೀಡುವುದಿಲ್ಲ ರಿಟೈರ್ ಆದ ಮೇಲೆ ಕೂಡ ಅವರ ಜೀವನ ಸರಿಯಾಗಿರುತ್ತಾ ಅಂದರೆ ಅದು ಕೂಡ ಇಲ್ಲ ಆದರೆ ಚೈನಾ ಸರ್ಕಾರ ಇವರಿಗೆ ಏಕೆ ಸಪೋರ್ಟ್ ಮಾಡುವುದಿಲ್ಲ ನಮ್ಮ ದೇಶದಲ್ಲಿ ಆದರೆ ಮೆಡಲ್ ಗೆದ್ದ ತಕ್ಷಣ ಒಳ್ಳೆಯ ಹುದ್ದೆ ಗೌರ್ಮೆಂಟ್ ಜಾಬ್ ಅನ್ನು ನೀಡುತ್ತಾರೆ ಚೈನಾ ಸರ್ಕಾರ ಏಕೆ ಆ ರೀತಿ ಮಾಡಿ ಅವರ ಜೀವನಕ್ಕೆ ಸಹಕಾರ ನೀಡುವುದಿಲ್ಲವೆಂದರೆ ಶಿಕ್ಷಣ ಇಲ್ಲದಿರುವುದು ಚೈನಾ ಕ್ರೀಡಾಕಾರರು ಅವಿದ್ಯಾವಂತರಾಗಿದ್ದಾರೆ 5ನೇ ತರಗತಿಯಲ್ಲಿಯೇ ಅವರ ಓದನ್ನು ನಿಲ್ಲಿಸಿ ಟ್ರೈನಿಂಗ್ ನೀಡುತ್ತಾರೆ ಯಾವುದಾದರೂ ಕೆಲಸ ಮಾಡಿ ಜೀವನ ಸಾಗಿಸಬೇಕೆಂದರೆ ಟ್ರೈನಿಂಗ್ನಲ್ಲಿ ಇಂಜುರಿಸಿಂದ ಭಾರವಾದ ವಸ್ತುಗಳನ್ನು ಎತ್ತುವುದಿಲ್ಲ ಯಾವ ಕೆಲಸ ಕೂಡ ಮಾಡುವುದಕ್ಕೆ ಕೈಲಾಗುವುದಿಲ್ಲ ಇಷ್ಟಾದರೂ ಚೈನಾ ಸರ್ಕಾರಕ್ಕೆ ವಿರುದ್ಧವಾಗಿ ಹೋಗುವುದಿಲ್ಲ ಏಕೆಂದರೆ ಅವರಿಗೆ ಮೊದಲೇ ಬ್ರೈನ್ ವಾಶ್ ಮಾಡಿರುವುದರಿಂದ ಅದರಿಂದ ಅವರು ನಾನೇ ತೆಗೆದುಕೊಂಡ ಕ್ರೀಡೆ ಎಂದು ಹೇಳುತ್ತಾರೆ ಆ ಪ್ರೂಫ್ಗಳೆಲ್ಲ ಸ್ಕೂಲ್ನಲ್ಲಿ ಹಾಗೂ ಅಥಾರಿಟಿಯಲ್ಲಿ ಇರುತ್ತವೆ ಆದ್ದರಿಂದ ಅವರು ಯಾರ ವಿರುದ್ಧವೂ ಕೂಡ ಧ್ವನಿ ಎತ್ತುವುದಿಲ್ಲ ನಮ್ಮ ಭಾರತದಲ್ಲಿ ಇರುವ ಸ್ವೇಚ್ಛೆ ಎಲ್ಲಿಯೂ ಕೂಡ ಇರುವುದಿಲ್ಲ ಚೈನಾದಲ್ಲಿ ಈ ತರ ಅವಕಾಶವೇ ಇಲ್ಲ ಚೈನಾ ಸರ್ಕಾರದ ವಿರುದ್ಧ ಮಾತನಾಡಿದ್ದಕ್ಕೆ ಚೈನಾದ ರಿಚೆಸ್ಟ್ ಪರ್ಸನ್ ಅನ್ನು ಕೂಡ ಮಾಯ ಮಾಡುತ್ತಾರೆ ಇದು ಫ್ರೆಂಡ್ಸ್ ಒಲಿಂಪಿಕ್ಸ್ ಮೆಡಲ್ಸ್ ನ ಹಿಂದಿರುವ ಡಾರ್ಕ್ ಸೈಡ್ ಅವರು ಚೈನಾದ ಗೌರವವನ್ನು ಸ್ಪೋರ್ಟ್ಸ್ ನಲ್ಲಿ ಮೇಂಟೈನ್ ಮಾಡಲು ಇಷ್ಟು ಪಾಲಿಟಿಕ್ಸ್ ಅನ್ನು ಪ್ಲೇ ಮಾಡುತ್ತಾರೆ
1950ರಲ್ಲಿ ಸೌದಿ ಅರೇಬಿಯಾ ಪಕ್ಕದಲ್ಲಿರುವ ಯೆಮನ್ ದೇಶದಲ್ಲಿರುವ ಹಣ ಇದ್ದಕ್ಕಿದ್ದಂತೆ ಕಡಿಮೆಯಾಗತೊಡಗುತ್ತದೆ ಸರ್ಕಾರಕ್ಕೆ ಏನಾಗುತ್ತಿದೆ ಎಂದು ತಿಳಿಯೋದಿಲ್ಲ ಆದ್ದರಿಂದ ಅವರು 100 ಆಫೀಸರ್ಸ್ ಅನ್ನು ನೇಮಿಸುತ್ತಾರೆ ಅಸಲಿಗೆ ಏನಾಗುತ್ತಿದೆ ಎಂದು ತಿಳಿಯಲು ಆ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ನಲ್ಲಿ ತಿಳಿದು ಬಂದ ವಿಷಯವೇನೆಂದರೆ ಒಬ್ಬ 18 ವರ್ಷದ ಹುಡುಗ ಜನರಿಗೆ ಒಂದು ಇಂಟರೆಸ್ಟಿಂಗ್ ಆಫರ್ ನೀಡುತ್ತಾನೆ ಅದು ಏನೆಂದರೆ ನಿಮ್ಮ ಹತ್ತಿರ ಇರುವ ಕಾಯಿನ್ ಗಳನ್ನು ಕೊಟ್ಟು ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಎಂದು ಏಕೆಂದರೆ ಆ 18 ವರ್ಷದ ಹುಡುಗನಿಗೆ ತಿಳಿದಿರುತ್ತೆ ಆ ಕರೆನ್ಸಿಯಲ್ಲಿ ಇರುವ ಸಿಲ್ವರ್ ಮೌಲ್ಯ ಆ ಕರೆನ್ಸಿಯ ಮೌಲ್ಯಕ್ಕಿಂತ ಹೆಚ್ಚು ಎಂದು ಅದರಿಂದ ಆತನು ಆ ಕಾಯಿನ್ಸ್ ಅನ್ನು ಕರಗಿಸಿ ಆ ಬೆಳ್ಳಿಯನ್ನು ಸಿಲ್ವರ್ ಗೋಲ್ಡ್ ವ್ಯಾಪಾರಿಗಳಿಗೆ ಹೆಚ್ಚು ದರದಲ್ಲಿ ಮಾರಾಟ ಮಾಡುತ್ತಿದ್ದನು ಇದನ್ನೆಲ್ಲ ತಿಳಿದುಕೊಳ್ಳಲು ಸರ್ಕಾರಕ್ಕೆ 3 ತಿಂಗಳ ಸಮಯ ಬೇಕಾಗುತ್ತದೆ ಅಷ್ಟರೊಳಗೆ ಆತನು ಲಕ್ಷಾಂತರ ಹಣವನ್ನು ಗಳಿಸುತ್ತಾನೆ ಆ ಟೈಮ್ನಲ್ಲಿ ಅದು ಒಬ್ಬ ಆವರೇಜ್ ಮಿಡಲ್ ಕ್ಲಾಸ್ ಇಂಡಿಯನ್ಗೆ ಬಹಳ ದೊಡ್ಡ ಅಮೌಂಟ್ ಆದರೆ ಆ 18 ವರ್ಷದ ಹುಡುಗನಿಗೆ ಅದು ಆರಂಭ ಮಾತ್ರ ಆ 18 ವರ್ಷದ ಹುಡುಗನ ಹೆಸರೇ ಧೀರುಭಾಯ್ ಅಂಬಾನಿ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ತಿಳಿದಿರುತ್ತದೆ ಆತನಿಗೆ 16ನೇ ವಯಸ್ಸಿನಲ್ಲಿ ಯೆಮನ್ ಕಂಟ್ರಿಯಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ವರ್ಕ್ ಮಾಡಿ ತನ್ನ ಕರಿಯರ್ ಅನ್ನು ಸ್ಟಾರ್ಟ್ ಮಾಡಿ ರಿಲಯನ್ಸ್ ಎನ್ನುವ ಸಾಮ್ರಾಜ್ಯ ನಿರ್ಮಿಸಿದಾನೆಂದು ನೀವು ಯಾವಾಗಾದರೂ ಕಾರ್ಗೆ ಸ್ಕ್ವೇರ್ ಶೇಪ್ ಟೈರ್ ಇದ್ದರೆ ಹೇಗಿರುತ್ತೆ ಎಂದು ಆಲೋಚನೆ ಮಾಡಿದ್ದೀರಾ ಆದರೆ ನಿಜವಾಗಿ ಈ ಐಡಿಯಾವನ್ನು ಮಾಡಿ ತೋರಿಸಿದ್ದಾರೆ ಕಾರ್ಗೆ ರೌಂಡ್ ಟೈರ್ಸ್ ಬದಲಿಗೆ ಸ್ಕ್ವೇರ್ ಟೈರ್ಸ್ ಇಟ್ಟರೆ ಅಸಲಿಗೆ ಆ ಕಾರು ಮುಂದಕ್ಕೆ ಹೋಗುತ್ತಾ ಅಂದರೆ ಮುಂದಕ್ಕೆ ಹೋಗುವುದಲ್ಲ ಕಾರು ಓಡುತ್ತೆ ಕೂಡ ಆದರೆ ಆವಾಗ ಕಾರ್ ವೈಬ್ರೇಷನ್ಸ್ ಹಾಗೂ ಸೌಂಡ್ ಮಾಡುತ್ತದೆ ಎಷ್ಟು ಅಂದರೆ ಆ ವೈಬ್ರೇಷನ್ಗೆ ಕಾರಿನಲ್ಲಿರುವ ವ್ಯಕ್ತಿಯ ಎಲುಬುಗಳು ಕೂಡ ಮುರಿದು ಹೋಗುವ ಸಂಭವ ಇರುತ್ತದೆ ಅಷ್ಟು ವೈಬ್ರೇಷನ್ ಇರುತ್ತೆ ಆ ಕಾರಿನಲ್ಲಿ ಮತ್ತು ಈ ಕಾರನ್ನು ವೇಗವಾಗಿ ಡ್ರೈವ್ ಮಾಡಿದರೆ ಆ ಸ್ಕ್ವೇರ್ ಟೈರ್ಸ್ ನಿಂದ ಬಹಳ ಸೌಂಡ್ ಪ್ರೊಡ್ಯೂಸ್ ಆಗುತ್ತದೆ ಎಷ್ಟು ಅಂದರೆ ನಮ್ಮ ಕಿವಿಗಳು ಅದನ್ನು ಭರಿಸಲಾರದಷ್ಟು ಇರುತ್ತದೆ ಇಷ್ಟು ಕ್ರೇಜಿ ಆಗಿರುತ್ತದೆ ಕಾರ್ಗೆ ಸ್ಕ್ವೇರ್ ಟೈರ್ಸ್ ಅನ್ನು ಅಳವಡಿಸಿದರೆ ಬಾವಲಿಗಳು ಹೀಗೆ ತಲೆಕೆಳಗಾಗಿ ಏಕೆ ಜೋತು ಬೀಳುತ್ತವೆ ಏಕೆ ಭೂಮಿಯ ಮೇಲೆ ಏಕೆ ತಿರುಗಾಡುವುದಿಲ್ಲ ಎಂದು ನಿಮಗೆ ಅನಿಸಿದೆಯಾ ಏಕೆಂದರೆ ಅವು ಭೂಮಿಯ ಮೇಲೆ ನಡೆಯುವುದಿಲ್ಲ ಕನಿಷ್ಠ ನಿಂತುಕೊಳ್ಳುವುದಿಲ್ಲ ಅಂದರೆ ಬೇರೆ ಪಕ್ಷಿಗಳು ಗಾಳಿಯಲ್ಲಿ ಹಾರಿ ಭೂಮಿಯ ಮೇಲೆ ನಿಲ್ಲುತ್ತವೆ ಹಾಗೆ ಸ್ವಲ್ಪ ನಡೆಯುತ್ತವೆ ಆದರೆ ಬಾವಲಿಗಳು ಹಾಗೆ ಅಲ್ಲ ಏಕೆಂದರೆ ಬಾವಲಿಯ ಕಾಲುಗಳು ಬಹಳ ವೀಕ್ ಆಗಿರುತ್ತವೆ ಅವುಗಳ ಕಾಲು ಸಂಪೂರ್ಣವಾಗಿ ಬೆಳೆಯುವುದಿಲ್ಲ ಹಾಗೆ ಬಾವಲಿಗಳ ರೆಕ್ಕೆಗಳು ಬಹಳ ಭಾರವಾಗಿರುತ್ತವೆ ಅವುಗಳನ್ನು ಹೊತ್ತು ಅದು ನಿಲ್ಲುವುದಿಲ್ಲ ಈ ಎರಡು ಕಾರಣಗಳಿಂದ ಬಾವಲಿಗಳು ನಿಲ್ಲುವುದಿಲ್ಲ ಅದಕ್ಕೆ ಹೀಗೆ ತಲೆಕೆಳಗಾಗಿ ಜೋತು ಬಿದ್ದಿರುತ್ತವೆ ಮತ್ತು ನಿಮಗೆ ಯಾವಾಗಾದರೂ ಬಾವಲಿಗಳು ನೆಲದ ಮೇಲೆ ಅಥವಾ ಎಲ್ಲಿಯಾದರೂ ಕೆಳಗೆ ಕಾಣಿಸಿದರೆ ಅರ್ಥ ಮಾಡಿಕೊಳ್ಳಿ ಅದು ಕಷ್ಟದಲ್ಲಿದೆ ಎಂದು ಅದಕ್ಕೆ ಏನಾದರೂ ಇಂಜುರಿ ಆಗಿರಬಹುದು ಅಥವಾ ಹಾಗೆ ಬಿದ್ದಿರಬಹುದು ಅದು ಬಿದ್ದಿರುವ ಜಾಗದಲ್ಲಿ ರೆಸ್ಟ್ ತೆಗೆದುಕೊಂಡು ರಿಕವರಿ ಆಗುತ್ತದೆ ಪೋಲ್ಯಾಂಡ್ನಲ್ಲಿ ಒಂದು ರೋಡ್ ಇದೆ ಅದು ರಾತ್ರಿ ಹೊತ್ತಲ್ಲಿ ಹೀಗೆ ಗ್ಲೋ ಆಗುತ್ತದೆ ಆಕ್ಚುಲಿ ಇದನ್ನು ಬೈಸಿಕಲ್ಗೋಸ್ಕರ ಮಾಡಿದ್ದಾರೆ ಏಕೆಂದರೆ ರಾತ್ರಿ ಸಮಯದಲ್ಲಿ ಹೋಗುವುದಕ್ಕೆ ಬೇರೆ ವಾಹನಗಳಿಗೆ ಲೈಟ್ಸ್ ಇರುತ್ತವೆ ಆದರೆ ಸೈಕಲ್ಗಳಿಗೆ ಇರುವುದಿಲ್ಲ ಹೀಗೆ ಮಾಡಿದರೆ ಸೈಕಲ್ಗಳಿಗೆ ಎನ್ಕರೇಜ್ ಮಾಡಿ ಪರಿಸರವನ್ನು ಕಾಪಾಡಿದ ಹಾಗೆ ಇರುತ್ತದೆ ಎಂದು ಈ ರೀತಿ ಮಾಡಿದ್ದಾರೆ ಅಸಲಿಗೆ ಈ ರೋಡ್ ಹೇಗೆ ಗ್ಲೋ ಆಗುತ್ತಿದೆ ಎಂದರೆ ಇದನ್ನು ಫಾಸ್ಫರಸ್ನಿಂದ ನಿರ್ಮಿಸಿದ್ದಾರೆ ಇದು ಡೇ ಟೈಮ್ನಲ್ಲಿ ಸನ್ಲೈಟ್ ಅನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತದೆ ಮತ್ತು ನೈಟ್ ಇಂದ ಮಾರ್ನಿಂಗ್ ವರೆಗೂ ಗ್ಲೋ ಆಗುತ್ತದೆ ಅಂದರೆ ಈ ರೋಡ್ಗೆ ಪವರ್ ಸೂರ್ಯನು ನೀಡುತ್ತಾನೆ ಸನ್ಲೈಟ್ ಎನ್ನುವ ವೈರ್ಲೆಸ್ ಚಾರ್ಜರ್ನಿಂದ ಇದು ಚಾರ್ಜ್ ಆಗುತ್ತದೆ ಸೈಂಟಿಸ್ಟ್ಗಳಿಗೆ 5700 ವರ್ಷಗಳ ಪುರಾತನವಾದ ಚುವಿಂಗಮ್ ಸಿಗುತ್ತದೆ ಅದನ್ನು ಯಾರೋ ಚುವಿಂಗಮ್ ಅನ್ನು ಅಗೆದು ತಿಂದು ಉಗುಳಿದ್ದಾರೆ ಯಾರೋ ಅಗೆದು ತಿಂದ ಚುವಿಂಗಮ್ನಲ್ಲಿ ಡಿಎನ್ಎ ಇರುತ್ತದೆ ಅಲ್ವಾ ಅದರಿಂದ ಸೈಂಟಿಸ್ಟ್ಗಳಿಗೆ ಅದು ವರದಾನವಾಗುತ್ತದೆ ಏಕೆಂದರೆ ಅದರ ಸಹಾಯದಿಂದ 5700 ವರ್ಷಗಳ ಹಿಂದಿನ ಮನುಷ್ಯರ ಬಗ್ಗೆ ತಿಳಿದುಕೊಳ್ಳಬಹುದು ಮೊದಲಿಗೆ ಅವರು ಚುವಿಂಗಮ್ ಅಗೆದ ವ್ಯಕ್ತಿ ಹೇಗೆ ಇರುತ್ತಾನೆ ಎಂದು ತಿಳಿದುಕೊಳ್ಳಲು ಆ ಡಿಎನ್ಎಯನ್ನು ಸರಿಯಾಗಿ ಪರಿಶೀಲಿಸಿ ಎಷ್ಟೋ ಲೆಕ್ಕಾಚಾರವನ್ನು ಹಾಕಿ ಈ ಹುಡುಗಿ ಎಂದು ತಿಳಿದುಕೊಳ್ಳುತ್ತಾರೆ ಅಂದರೆ ಈ ಚುವಿಂಗಮ್ ಅನ್ನು ಅಗೆದ ಹುಡುಗಿ ಹೀಗೆ ಇರುತ್ತಾಳೆ ಆ ಚುವಿಂಗಮ್ ಡೆನ್ಮಾರ್ಕ್ನಲ್ಲಿ ದೊರೆಯುತ್ತದೆ ಉಸುಕಿನಲ್ಲಿ ಹೂತು ಹೋಗಿ 5700 ವರ್ಷಗಳ ಕಾಲ ಅದು ಪ್ರೊಟೆಕ್ಟ್ ಆಗಿರುತ್ತದೆ ಆ ಟೈಮ್ನಲ್ಲಿ ಚುವಿಂಗಮ್ ಅನ್ನು ಹೇಗೆ ತಯಾರಿಸಿದ್ದಾರೆ ಅನ್ನೋ ಸಂದೇಹ ನಿಮಗೆ ಬಂದಿರುತ್ತದೆ ಆ ಚುವಿಂಗಮ್ ಅನ್ನು ಬರ್ಚ್ಟರ್ ಮತ್ತು ಇತರ ನೈಸರ್ಗಿಕ ವಸ್ತುಗಳಿಂದ ಮಾಡಲ್ಪಟ್ಟಿದೆ ನಮ್ಮ ಪ್ರಪಂಚದಲ್ಲಿಯೇ ಮೋಸ್ಟ್ ಮಿಸ್ಟೀರಿಯಸ್ ಅಲ್ಲಿ ಮೊದಲ ಸಾಲಿಗೆ ನಿಲ್ಲುವುದು ನಮ್ಮ ಬ್ರೇನ್
ನಮ್ಮ ಬ್ರೈನ್ ಅನ್ನು ಯಾರು ಕೂಡ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ. ನಮ್ಮ ಮೆದುಳಿಗೆ ಇರುವ ಕೆಪಾಸಿಟಿ, ನಮ್ಮ ಬ್ರೈನ್ ಗೆ ಇರುವ ಪವರ್ ಬಗ್ಗೆ ಪೂರ್ತಿಯಾಗಿ ಯಾರಿಗೂ ತಿಳಿದಿಲ್ಲ. ಆದರೆ ನಮ್ಮ ಬ್ರೈನ್ ಮೊದಲೇ ಪ್ರಮಾದಗಳನ್ನು ಕಂಡುಹಿಡಿಯಬಲ್ಲದು. ನಮ್ಮ ಬ್ರೈನ್ ಗೆ ಡೇಂಜರ್ ಅನ್ನು ಡಿಟೆಕ್ಟ್ ಅಂಡ್ ಸೆನ್ಸ್ ಮಾಡುವ ಅಬಿಲಿಟಿ ಇದೆ. ಆದ್ದರಿಂದ ನಿಮಗೆ ಯಾವಾಗಾದರೂ ಅನಿಸಿರುತ್ತದೆ ಯಾಕೋ ಸರಿ ಕಾಣುತ್ತಿಲ್ಲ ಎನ್ನುವ ಗಟ್ ಫೀಲಿಂಗ್ ಬಂದರೆ ಅದನ್ನು ಮರೆತು ಕೂಡ ಇಗ್ನೋರ್ ಮಾಡಬೇಡಿ. ಏಕೆಂದರೆ ಅಲ್ಲಿ ಯಾವುದಾದರೂ ಅನಾಹುತ ನಡೆಯುತ್ತದೆ ಎಂದು ನಮ್ಮ ಬ್ರೈನ್ ನಮಗೆ ಸಿಗ್ನಲ್ ನೀಡುತ್ತದೆ. ನಾವು ನಮ್ಮ ಕಾರನ್ನು ಪಾರ್ಕ್ ಮಾಡಿ ನಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡಿ ಬರುವ ಒಳಗೆ ಅಲ್ಲಿ ಸನ್ನಿವೇಶ ಹೀಗೆ ಇರುತ್ತದೆ. ನಾವು ಕಾರನ್ನು ಹೊರಗಡೆ ತೆಗೆಯಬೇಕೆಂದರೆ ಬಹಳ ಟರ್ನ್ ಮಾಡಬೇಕು. ಆದರೆ ಇವಾಗ ಈ ಪಾರ್ಕಿಂಗ್ ನೋಡಿ, ಇದನ್ನು ಜಪಾನ್ ಡಿಸ್ಪ್ಲಿನ್ ಪಾರ್ಕಿಂಗ್ ಎನ್ನುತ್ತಾರೆ. ಅದರ ಫಾರ್ಮೇಷನ್ ಹೀಗೆ ಇರುತ್ತದೆ, ಅಲ್ಲಿ ಕಾರ್ಗಳು ನಿಂತರೂ ಕೂಡ ನಾವು ಕಾರನ್ನು ಈಸಿಯಾಗಿ ತೆಗೆದುಕೊಂಡು ಹೋಗಬಹುದು. ಇದಕ್ಕೋಸ್ಕರ ಜಾಸ್ತಿ ಸ್ಥಳ ಕೂಡ ಬೇಕಾಗುವುದಿಲ್ಲ. ಕಡಿಮೆ ಜಾಗದಲ್ಲಿಯೇ ಹೆಚ್ಚು ಕಾರ್ಗಳನ್ನು ಇತರರಿಗೆ ಕಷ್ಟ ನೀಡದೆ ಪಾರ್ಕ್ ಮಾಡಬಹುದು. ಜಪಾನ್ ಇಂತಹ ಐಡಿಯಾಗಳಿಂದ ಯಾವಾಗಲೂ ಸುದ್ದಿಯಲ್ಲಿರುತ್ತದೆ. 2019ರಲ್ಲಿ 49 ವರ್ಷದ ಒಬ್ಬ ಬ್ರಿಟಿಷ್ ಮಹಿಳೆ ತನ್ನ ನಾಯಿಯನ್ನು ಮದುವೆಯಾಗುತ್ತಾಳೆ, ಅದು ಕೂಡ ಲೈವ್ ಟಿವಿಯಲ್ಲಿ. ಆಕೆ ಹೆಸರು ಎಲಿಜಬೆತ್ ಹೋರ್ಡ್. ಈಕೆ 4 ಮುರಿದ ಎಂಗೇಜ್ಮೆಂಟ್ಸ್ ಮತ್ತು 221 ಫೇಲ್ ಆದ ಡೇಟ್ಸ್ ನಂತರ ಈಕೆ ಇವರ ಜೊತೆ ಆಗುವುದಿಲ್ಲವೆಂದು ತನ್ನ ನಾಯಿ ಲೋಗನ್ ಅನ್ನು ಮದುವೆಯಾಗುತ್ತಾಳೆ. ಈಕೆ 221 ಮಂದಿಯನ್ನು ಡೇಟ್ ಮಾಡಿದ ನಂತರ ಮೊಟ್ಟ ಮೊದಲ ಬಾರಿಗೆ ಟ್ರೂ ಲವ್ ತನ್ನ ನಾಯಿಯಲ್ಲಿ ಸಿಗುತ್ತದೆಯಂತೆ. ಅದಕ್ಕೆ ಲಂಡನ್ನಲ್ಲಿ ಒಂದು ಪಾಪ್ಯುಲರ್ ಲೈವ್ ಪ್ರೋಗ್ರಾಂನಲ್ಲಿ ಕ್ಯಾಮ್ರಾಗಳ ಮುಂದೆ ಲೈವ್ ಆಗಿ ಲೋಗನ್ ಎನ್ನುವ ನಾಯಿಯನ್ನು ಮದುವೆಯಾಗುತ್ತಾಳೆ. ಇಂಟರ್ನೆಟ್ನಲ್ಲಿ ವೈರಲ್ ಕೂಡ ಆಗುತ್ತದೆ. ನಮಗೆ ಬಾಯಿ ಇರುತ್ತೆ, ಅದರಿಂದ ನಾವು ಮಾತನಾಡುತ್ತೇವೆ. ಆದರೆ ಮೂಕ ಜೀವಿಗಳಿಗೆ ಹಾಗೆ ಅಲ್ಲ. ಅವು ಯಾವುದಾದರೂ ಟೆಕ್ನಿಕ್ನಿಂದ ಒಂದಕ್ಕೊಂದು ಕಮ್ಯುನಿಕೇಟ್ ಆಗುತ್ತವೆ. ಹೆರ್ರಿಂಗ್ ಎನ್ನುವ ಮೀನು ಫಾಟ್ನಿಂದ ಇತರ ಮೀನುಗಳಿಗೆ ಕನೆಕ್ಟ್ ಆಗುತ್ತದೆ. ಅದು ಫಾಟ್ ಬಿಟ್ಟಾಗ ಬಬಲ್ಸ್ ಕ್ರಿಯೇಟ್ ಆಗುತ್ತವೆ. ಆ ಬಬಲ್ಸ್ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತವೆ. ಆ ಸೌಂಡ್ ಸಹಾಯದಿಂದ ಅವು ಎಲ್ಲ ಒಂದೇ ಡೈರೆಕ್ಷನ್ಗೆ ಹೋಗುತ್ತವೆ, ಕತ್ತಲೆಯಲ್ಲಿ ಒಂದೇ ಕಡೆ ಇರುತ್ತವೆ. ಯಾವುದಾದರೂ ಜೀವಿ ಇವುಗಳ ಮೇಲೆ ಅಟ್ಯಾಕ್ ಮಾಡಲು ಬಂದಾಗ ಇವು ಎಲ್ಲ ಎಚ್ಚರವಾಗುತ್ತವೆ.